ಸ್ನೇಹಿತರೆ, ಸಿಂಧು ಕೊಳ್ಳದ ನಾಗರಿಕತೆ ಅಂತಾನೆ ಖ್ಯಾತಿ ಹೊಂದಿದ್ದ ಮಹೇಂಜೋದಾರೋ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಮಹೇಂಜೋದಾರೋ ಮತ್ತು ಹರಪ್ಪ ಎರಡೂ ಕೂಡ ಪ್ರಾಚೀನ ನಗರಗಳು, ಸಿಂಧು ನಾಗರಿಕತೆಯ ಮೂಲವನ್ನು ನಮಗೆ ತಿಳಿಸುವಂತಹ ನಗರಗಳು ಅನ್ನೋದು ಮಾತ್ರ ನಮಗೆ ಗೊತ್ತಿದೆ. ಆದರೆ ಮಹೇಂಜೋದಾರೋ ಯಾಕೆ ಇವತ್ತು ನಮ್ಮಿಂದ ದೂರ ಆಗಿದೆ, ಅದು ನಿಜಕ್ಕೂ ಅವನತಿ ಹೊಂದಿದ್ದು ಹೇಗೆ ಅನ್ನೋದೇ ಇವತ್ತಿಗೂ ಕೂಡ ಅಸ್ಪಷ್ಟವಾಗಿದೆ. ಹಾಗಾದರೆ ಮಹೇಂಜೋದಾರೋದ ಮಹತ್ವ ಏನು, ಅದರ ಬಗ್ಗೆ ತಿಳ್ಕೋಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನ ಮನದಟ್ಟು ಮಾಡಿಕೊಳ್ಳಲೇಬೇಕು. ಮಹೇಂಜೋದಾರೋ ನಗರ ಪ್ರಪಂಚದ ಮೊದಲ ಅತ್ಯಂತ ಪ್ರಾಚೀನ ಮತ್ತು ಸುಸಜ್ಜಿತ ಮತ್ತು ನಿಯೋಜಿತ ನಗರ ಅಂತ ನಾನು ಈ ಮೊದಲೇ ಹೇಳಿದೆ. ಸುಮಾರು ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದೆಯೇ ಈ ನಗರ ನಿರ್ಮಾಣ ಆಗಿರಬಹುದು ಅಂತ ಇವತ್ತಿಗೂ ಕೂಡ ಇತಿಹಾಸಕಾರರು ನಂಬುತ್ತಾರೆ. ಮಹೇಂಜೋದಾರೋ ಪಟ್ಟಣ ಆಧುನಿಕ ನಗರದ ವಿನ್ಯಾಸವನ್ನು ಮೀರಿಸುವಂತಹ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿತ್ತು. ಅಂದಿನ ಜೀವನ ಪದ್ಧತಿಯನ್ನೇ ಇಂದಿನ ದಿನಮಾನದಲ್ಲಿಯೂ ಅಳವಡಿಸಿಕೊಳ್ಳಲಾಗಿದೆ ಅನ್ನೋದನ್ನೇ ನಾವಿಲ್ಲಿ ಪ್ರಮುಖವಾಗಿ ಗಣನೆ ಮಾಡ್ಕೋಬಹುದು. ಅಂದರೆ ಆಗಿನ ಕಾಲದಲ್ಲೇ ಆ ಜನರು ಯೋಚಿಸ್ತಾ ಇದ್ದ ರೀತಿ ಇವತ್ತಿಗೆ ನಾವು ಯೋಚಿಸೋ ರೀತಿಗೆ ಸಮನಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಮಹೇಂಜೋದಾರೋ ನಗರದ ವಿಸ್ತೀರ್ಣ ಹೇಗಿತ್ತು, ಅಲ್ಲಿನ ಜನಸಂಖ್ಯೆ ಎಷ್ಟಿತ್ತು, ಯಾವ ರೀತಿಯ ಹೊಸತನವನ್ನು ಹೊತ್ತು ನಿಂತಿತ್ತು ಈ ಮಹೇಂಜೋದಾರೋ. ಸುಂದರ ಮಹೇಂಜೋದಾರೋ ನಗರ ಸಿಂಧು ನದಿಯ ದಡದಲ್ಲಿತ್ತು. ಸುಮಾರು 600 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿದ್ದ ಈ ಮಹಾನಗರ ಸುಮಾರು 40,000 ಜನಸಂಖ್ಯೆಯನ್ನು ಹೊಂದಿತ್ತು ಅಂತಾನೆ ಹೇಳಲಾಗುತ್ತೆ. ಇತ್ತೀಚಿನ ಅಧ್ಯಯನದ ಪ್ರಕಾರ ಮಹೇಂಜೋದಾರೋ ನಗರದಲ್ಲಿ 40,000 ಮಾತ್ರ ಅಲ್ಲ, 100,000 ಜನಸಂಖ್ಯೆ ಕೂಡ ಇತ್ತು ಅನ್ನೋದು ಕೆಲ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹಾಗೆ ನೋಡಿದ್ರೆ ಈಜಿಪ್ಟ್ ನಾಗರಿಕತೆಯ ಮೆಂಪಿಸ್, ಮೆಸಪಟೋಮಿಯಾದ ಊರ್ ನಗರಗಳಿಗಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಈ ಒಂದು ಮಹೇಂಜೋದಾರೋ ಹೊಂದಿತ್ತು ಅನ್ನೋ ಉಲ್ಲೇಖನೂ ಇದೆ. ಈ ನಗರದ ವಾಯುವ್ಯ ಭಾಗದಲ್ಲಿದ್ದ 60 ಹೆಚ್ಚು ಆಳವಾದ ಬಾವಿಗಳು, ಸುಸಜ್ಜಿತ ತಳಪಾಯಗಳನ್ನು ಒಳಗೊಂಡ ಕೋಟೆಯ ಅರಮನೆ, ಮೊದಲ ಉತ್ಖನನದಲ್ಲೇ ಇವೆಲ್ಲವೂ ಬೆಳಕಿಗೆ ಬಂದಿತ್ತು. 1940-1950 ತನಕ ವಿರಳವಾದ ಉತ್ಖನನ ನಡೆದಿದ್ದು ನಿಜನೇ, ಆದರೂ 1960 ಪ್ರಮುಖ ಉತ್ಖನನ ನಡೆಯುತ್ತೆ. ಮಹೇಂಜೋದಾರೋದ ಬಗ್ಗೆ ಆಮೂಲಾಗ್ರ ಅಧ್ಯಯನ ಶುರುವಾಗೋದು ಆವಾಗಲೇ. ಆ ನಂತರದ ದಿನಗಳಲ್ಲಿ ಯಾವುದೇ ಅಧ್ಯಯನ ನಡೆದಿರಲಿಲ್ಲ. ಪಾಕಿಸ್ತಾನ ಸರ್ಕಾರ ಮತ್ತು ಯುನೆಸ್ಕೋ ನಡೆಸ್ತಾ ಇದ್ದ ಉತ್ಖನನದಿಂದಾಗಿ ಕ್ರಮೇಣ ನಾಗರಿಕತೆಯ ಕುರುಹುಗಳಿಗೆ ಧಕ್ಕೆ ಉಂಟಾಗಲು ಪ್ರಾರಂಭವಾಗಿತ್ತು. ಪಾಕಿಸ್ತಾನ ಯಾಕೆ ಇದರ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾ ಇತ್ತು ಅಂದರೆ, ಸಿಂಧೂ ನಾಗರಿಕತೆಯ ದಡದಲ್ಲಿದ್ದ ಹರಪ್ಪ ಮತ್ತು ಮಹೇಂಜೋದಾರೋ ಪ್ರದೇಶಗಳು ಪಾಕಿಸ್ತಾನದೊಳಗಿವೆ ಅನ್ನೋದೇ ನಾವು ಇಲ್ಲಿ ತಿಳ್ಕೋಬೇಕಾಗಿರೋ ಮತ್ತೊಂದು ವಿಚಾರ. ಯಾವಾಗ ಪಾಕಿಸ್ತಾನ ಮತ್ತು ಯುನೆಸ್ಕೋ ಇದರ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಮುಂದಾಯಿತೋ, ಆಗ ವಾತಾವರಣದಿಂದ ಪ್ರಾಚೀನ ಇಟ್ಟಿಗೆಗಳು ವಿಪರೀತ ಚಳಿಗಾಲಿ ಮತ್ತು ಉಪ್ಪಿನ ಅಂಶದಿಂದ ಚಿತ್ರ ಚಿತ್ರವಾಗತೊಡಗುತ್ತವೆ. ಹೀಗಾಗಿ ಪರಿಶೋಧನೆಯನ್ನು ನಿಲ್ಲಿಸಲಾಗುತ್ತೆ. ಪುರಾತನ ವಾಸ್ತುತಜ್ಞರು ಎಷ್ಟೇ ಅಧ್ಯಯನ ನಡೆಸಿದ್ರೂ ಮಹೇಂಜೋದಾರೋ ನಗರಗಳಲ್ಲಿ ಇದರ ಸಮಕಾಲೀನ ನಾಗರಿಕತೆಗಳಾದಂತಹ ಈಜಿಪ್ಟ್ ಮತ್ತು ಮೆಸಪಟೋಮಿಯಾ ನಾಗರಿಕತೆಯಲ್ಲಿ ದೊರಕಿದಂತಹ ಯಾವುದೇ ಸಮಾಧಿಗಳಾಗಲಿ ಸ್ಮಾರಕಗಳಾಗಲಿ ಸಿಗಲೇ ಇಲ್ಲ. ಆದರೆ ಈ ನಗರದ ವಾಯುವ್ಯ ಭಾಗದಲ್ಲಿ ಕೋಟೆಯ ಅರಮನೆಯಲ್ಲಿ ಸುಸಜ್ಜಿತವಾದ ಧಾನ್ಯಗಾರ, ಸ್ನಾನಗೃಹ, ಭವ್ಯ ಸಭಾಂಗಣ ಮತ್ತು ನಗರ ವ್ಯವಸ್ಥೆಯ ಕುರುಹುಗಳು ಸಿಗ್ತವೆ. ಆಗ ಸಂಶೋಧಕರಿಗೆ ತಮ್ಮ ಒಂದು ಸಂಶೋಧನೆಗೆ ಒಂದು ಪುಷ್ಟಿ ಸಿಕ್ಕಂಗಾಗುತ್ತೆ. ಸಿಂಧೂ ನಾಗರಿಕತೆ ಉಗಮವಾದ ನಂತರ ಮಹೇಂಜೋದಾರೋ ನಗರ ಹೇಗೆ ನಾಶವಾಯಿತು ಅನ್ನೋದ್ರ ಬಗ್ಗೆ ಮಾತ್ರ ಈಗಲೂ ನಡೀತಲೇ ಇದ್ದಾವೆ. ಇದಕ್ಕೆ ಸೂಕ್ತ ಕಾರಣಗಳು, ಪುರಾವೆಗಳು ಮಾತ್ರ ಇಲ್ಲಿಯವರೆಗೆ ಸಿಕ್ಕಿಲ್ಲ. ಅಲ್ಲಿನ ರಾಜಕೀಯ ಪದ್ಧತಿ ಹೇಗಿತ್ತು, ಧಾರ್ಮಿಕ ಪದ್ಧತಿ ಹೇಗಿತ್ತು, ಲೆಕ್ಕಾಚಾರ, ವ್ಯಾಪಾರ, ವ್ಯವಹಾರ ಹೇಗಿತ್ತು ಅನ್ನೋದೇ ಇಲ್ಲಿ ವಿಶೇಷ ಅನ್ಸೋ ಸಂಗತಿ. ಒಂದು ಕಡೆ ಯಾವುದೇ ಪುರಾವೆಗಳನ್ನು ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಮತ್ತೊಂದು ಕಡೆ ಆಳವಾದ ಅಧ್ಯಯನ ಕೂಡ ನಡೀತಾನೆ ಇದೆ. ರೋಮನ್ ಪ್ರಾಚ್ಯಶಾಸ್ತ್ರಜ್ಞ ಗಿಸೆಪ್ಪೆ ಹೇಳೋ ಪ್ರಕಾರ ಮಹೇಂಜೋದಾರೋ ನಗರದ ಇತಿಹಾಸದ ಬಗ್ಗೆ ನಿಖರ ಮಾಹಿತಿ ದೊರಕ್ತಾ ಇಲ್ಲ. ಇಲ್ಲಿದ್ದ ವ್ಯಕ್ತಿಗಳಾಗಲಿ, ಬೇರೆ ಹೆಸರುಗಳಾಗಲಿ, ಇಲ್ಲ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆಯಾಗಲಿ ಯಾವುದೇ ಸ್ಪಷ್ಟತೆ ಇಲ್ಲ. ಇವರ ಕಾಲಗಣನೆಯ ಲೆಕ್ಕಾಚಾರಕ್ಕೆ ಪುಷ್ಟಿ ಕೊಡುವ ಯಾವುದೇ ದಾಖಲೆಗಳು ಕೂಡ ಇಲ್ಲಿವರೆಗೆ ಲಭ್ಯವಿಲ್ಲ. ಆದ್ದರಿಂದ ಇಲ್ಲಿನ ಚರಿತ್ರೆ ಅರಿಯುವುದು ಕಷ್ಟಕರವಾದ ಕೆಲಸವಾಗಿದೆ. ಇನ್ನು ಈ ಸಿಂಧೂ ನಾಗರಿಕತೆಯಲ್ಲಿ 100 ಹೆಚ್ಚು ಚಿಕ್ಕ ಚಿಕ್ಕ ನಗರಗಳು ಹಾಗೂ ಸಾಕಷ್ಟು ಹಳ್ಳಿಗಳು ಇದ್ವು ಅನ್ನೋದರ ಬಗ್ಗೆ ಯಾವುದೇ ಅನುಮಾನವಿಲ್ಲ. ಈ ನಾಗರಿಕತೆಯು ಕೇವಲ ಏಕಧರ್ಮೀಯತೆಯನ್ನು ಹೊಂದಿರಲಿಲ್ಲ, ಇಲ್ಲಿ ಹಲವು ಮತ ಪಂಥಗಳು ಇದ್ವು.
625,000 ಸ್ಕ್ವೇರ್ ಮೈಲ್ನ ವಿಸ್ತೀರ್ಣವನ್ನು ಈ ಒಂದು ಸಿಂಧೂ ನಾಗರಿಕತೆ ಹೊಂದಿತ್ತು. 1920 ಉತ್ಖನನ ಕಾಲದಲ್ಲೇ ಈ ಅಂದಾಜಿಸಲ್ಪಟ್ಟ ವಿಸ್ತೀರ್ಣಕ್ಕಿಂತಲೂ ಇನ್ನೂ ದೊಡ್ಡದು ಈ ಒಂದು ಸಿಂಧೂ ನಾಗರಿಕತೆ ಎನ್ನುವುದನ್ನು ಆರಂಭದಲ್ಲೇ ಹೇಳಲಾಯಿತು. ಈಜಿಪ್ಟ್ ಮತ್ತು ಮೆಸಪಟೋಮಿಯ ನಾಗರಿಕತೆಗಳಿಗಿಂತಲೂ ದೊಡ್ಡ ವಿಸ್ತೀರ್ಣವನ್ನು ಹೊಂದಿತ್ತು ಇರಾನ್, ಆಫ್ಘಾನಿಸ್ತಾನ. ನಮ್ಮ ದೇಶದ ದೆಹಲಿಯ ತನಕ ಸಿಂಧೂ ನಾಗರಿಕತೆ ಹಬ್ಬಿತ್ತು. ಈ ಪ್ರದೇಶದಾದ್ಯಂತ ಲಭ್ಯವಾದ ಶಿಲೆಗಳು, ಲೋಹಗಳಿಂದ ಸಿಂಧೂ ನಾಗರಿಕತೆಯ ವಿಸ್ತೀರ್ಣವನ್ನು ಇಂದಿಗೂ ಅಳೆಯಲಾಗುತ್ತೆ. ಇಲ್ಲಿನ ವ್ಯಾಪಾರಿಗಳು ಅರೇಬಿಯನ್ನರು ಮತ್ತು ಮೆಸಪಟೋಮಿಯಾದೊಂದಿಗೆ ವ್ಯವಹರಿಸ್ತಾ ಇದ್ರು ಅನ್ನೋದು ಇತ್ತೀಚೆಗೆ ಅಂದರೆ 2008 ಉತ್ಖನನದಿಂದ ತಿಳಿದು ಬಂದಿದೆ ಅಂತ ಗಿಸೆಪ್ಪೆ ಹೇಳಿದ್ರು. ಇನ್ನು ಈ ಸಿಂಧೂ ನಾಗರಿಕತೆಯ ದಂಡೆಯ ಮೇಲೆ 20 ಅಡಿಯಾಗಿದೆ ಉತ್ಖನನ ನಡೆಸಿದಾಗ ಹಲವು ಅಪರೂಪದ ಕುರುಹುಗಳು ಸಿಕ್ಕವು. ಸಿಂಧೂ ನಾಗರಿಕತೆ ನಾಶವಾಗುವುದಕ್ಕೆ ಸಿಂಧೂ ನದಿಯ ಪ್ರವಾಹ ಒಂದು ಕಾರಣ ಅಂತಲೇ ಹೇಳಲಾಗ್ತಿದೆ. ಮಹೇಂಜದರ ಅವನತಿಯ ಬಗ್ಗೆ ಕೂಡ ಇಂಥದ್ದೇ ಒಂದು ಕಾರಣವನ್ನು ನೀಡ್ತಾರೆ. ಜನಜೀವನದಿಂದ ಹಿಡಿದು ಅವರು ರೂಢಿಸಿಕೊಂಡಿದ್ದ ಹಲವು ಸಂಗತಿಗಳು ಮಹೇಂಜದರ ನಗರವನ್ನ ಮತ್ತಷ್ಟು ಮಗದಷ್ಟು ವೈಭವಪೂರಿತಗೊಳಿಸಿದ್ವು. ಆಗಿನ ಕಾಲದಲ್ಲೇ ಬಲಿಷ್ಠವಾದ ಗೋಡೆಗಳನ್ನೊಳಗೊಂಡು ನಿರ್ಮಾಣವಾಗಿದ್ದ ಇಲ್ಲಿನ ಕೋಟೆ 200 ಎರಡು ಸುದ್ದ 400 ಎರಡು ಸಗಲವನ್ನ ಹೊಂದಿತ್ತು. ವಿಶ್ವವಿದ್ಯಾನಿಲಯದಲ್ಲಿ ನಿವೃತ್ತ ಪ್ರಾಚ್ಯ ಶಾಸ್ತ್ರಜ್ಞ ಗಿವಾನಿ ವೆರಾರ್ದಿ ಭಿನ್ನ ಹೇಳಿಕೆಯನ್ನ ನೀಡಿದ್ರು. ಯಾವಾಗ ಅವರು ಮಹೇಂಜದರ ಬಗ್ಗೆ ಇದು ಬೌದ್ಧ ಸ್ತೂಪವಲ್ಲ, ಬೌದ್ಧರ ಸಾಂಪ್ರದಾಯಿಕ ಶೈಲಿಯ ಕೆಲ ಪುರಾವೆಗಳು ಇಲ್ಲಿವೆ ಅಷ್ಟೇ ಅಂತ ಹೇಳಿದ್ರೋ, ಆಗ ಇಡೀ ನಾಗರಿಕತೆ ಮತ್ತೆ ಮಹೇಂಜದರ ಬಗ್ಗೆ ವಿಶೇಷವಾದ ಕುತೂಹಲ ಹುಟ್ಕೊಳ್ತು. ಮಹೇಂಜದರ ನಗರದ ಯೋಜನೆ ಮತ್ತೆ ಹರಪ್ಪ ಧೋಲವೀರ ನಗರ ಯೋಜನೆಗಳಲ್ಲಿ ಸಾಮ್ಯತೆ ಇರೋದು ಕೂಡ ಆಗ ಕಂಡುಬರುತ್ತೆ. ಸಿಂಧೂ ನಾಗರಿಕತೆಗೆ ಒಳಪಟ್ಟ ಪ್ರದೇಶಗಳು ಇಂದಿನ ನಮ್ಮ ಗುಜರಾತ್ನಲ್ಲಿ ಕಂಡುಬರುತ್ತೆ. ಈ ಎಲ್ಲಾ ಪುರಾತನ ಕಟ್ಟಡಗಳ ಕುರುಹುಗಳನ್ನು ಕಂಡಾಗ ಅತ್ಯಂತ ವಿಶಾಲ ಮತ್ತು ಕಣ್ಣು ಕೋರೈಸುವ ಮನೆಗಳು ಈ ನಾಗರಿಕತೆಯ ಬಹು ವಿಶೇಷ ಅನ್ನೋದು ಕೂಡ ತಿಳಿದು ಬಂದಿತ್ತು. ಸುಮಾರು 130 ಅಧಿಕ ಕೊಠಡಿಗಳನ್ನು ಇಲ್ಲಿನ ಮನೆಗಳು ಹೊಂದಿದ್ವು ಅನ್ನೋದೇ ಇಲ್ಲಿ ತಿಳ್ಕೋಬೇಕಾಗಿರೋ ಮತ್ತೊಂದು ವಿಚಾರ. 1940 ಸಿಕ್ಕ ಉತ್ಖನನ ಅಸ್ಥಿ ಪಂಜರಗಳು ಈ ಪ್ರದೇಶದ ಬಗ್ಗೆ ಇದ್ದ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಿತ್ತು. ಪ್ರಾಚ್ಯಶಾಸ್ತ್ರಜ್ಞರ ಪ್ರಕಾರ ಉತ್ತರ ಮತ್ತೆ ಪಶ್ಚಿಮದಿಂದ ದಾಳಿ ಇಟ್ಟ ಆರ್ಯನರಿಂದಾಗಿ ಈ ಜನಾಂಗಗಳು ನಾಶವಾಗಿರಬಹುದು. ಇಲ್ಲಿ ಮತ್ತೊಂದು ವಾದವೂ ಇದೆ, ಅದೇನೆಂದ್ರೆ ಸಿಂಧೂ ನದಿಯ ಪ್ರವಾಹಕ್ಕೆ ತುತ್ತಾಗಿ ನಾಗರಿಕತೆ ನೆಲೆ ನಿಂತ ಪ್ರದೇಶಗಳಲ್ಲಿ ಜಲಸಮಾಧಿಯಾಗಿದ್ದು ವಿನಾಶದ ಅಂಚಿನಲ್ಲಿರುವ ಸಿಂಧೂ ನಾಗರಿಕತೆಯ ರಾಜಕೀಯ ವಿಪ್ಲವಗಳು, ಆರ್ಥಿಕ ಮುಗ್ಗಟ್ಟು, ಒಳಬೇಗುದಿ, ಅರಾಜಕತೆ, ಮಚ್ಚರಗಳು ಕೂಡ ಈ ಒಂದು ನಗರದ ನಾಶಕ್ಕೆ ಕಾರಣವಾಗಿರಬಹುದು. ಒಟ್ಟಾರೆ ಸಿಂಧೂ ನಾಗರಿಕತೆಯ ಕೊಳ್ಳದ ಈ ಒಂದು ಮಹೇಂಜದಾರ ನಗರ ತುಂಬಾನೇ ನಿಗೂಢವಾದ ಹಿನ್ನೆಲೆಯನ್ನ ಇವತ್ತಿಗೂ ಹೊತ್ತು ನಿಂತಿದೆ. ಅದರ ಆಳವಾದ ಅಧ್ಯಯನ ಈಗಲೂ ಸಾಗ್ತಾ ಇದೆ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.